ಇಂದಿನಿಂದ ರಾಜ್ಯದಲ್ಲಿ ಶಾಲೆಗಳು ಪುನರಾರಂಭವಾಗಿವೆ. ಈ ವರ್ಷ 15 ದಿನ ಮುಂಚಿತವಾಗಿ ಶಾಲೆಗಳು ಪ್ರಾರಂಭವಾಗಿದ್ದು ಕಳೆದ 2 ವರ್ಷಗಳಿಂದ ಕೊರೋನಾದಿಂದಾಗಿ ತರಗತಿಗಳಲ್ಲಿ ವ್ಯತ್ಯಯವಾಗಿತ್ತು. ಹೀಗಾಗಿ ಈ ವರ್ಷ 15 ದಿನ ಮುಂಚಿತವಾಗಿ ಶಾಲೆಯನ್ನ ಆರಂಭ ಮಾಡಲಾಗಿದೆ. ಇಂದಿನಿಂದಲೇ ಕ್ಷೀರಭಾಗ್ಯ ಹಾಗೂ ಮಧ್ಯಾಹ್ನದ ಬಿಸಿಯೂಟ ಕೂಡ ಪ್ರಾರಂಭ ಆಗಿದೆ. ಜೂನ್ 30 ರವರೆಗೆ ಹಳೆ ಪಾಸ್ಗಳನ್ನು ಬಳಸುವಂತೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಸೂಚನೆ ನೀಡಿದೆ. ಬಜೆಟ್ ಮಾಡ್ತೀವಿ, ಸಪ್ಲಿಮೆಂಟರಿ ಬಜೆಟ್ ಈಗ ಪ್ರಾರಂಭ ಆಗಲಿ ಅಂತ ಕಾಯ್ತಾ ಇದ್ವಿ. ಈಗ ಪ್ರಾರಂಭ ಆದ್ಮೇಲೆ ಎಷ್ಟು ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಅದೆಲ್ಲ ನೋಡಿಕೊಂಡು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಗ್ರೂಪ್ ಒದಗಿಸಿ ಮಾಡ್ತೀವಿ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಗೆ ಹೋದ್ರೆ ಗೆಲುವು ಕಷ್ಟವಂತೆ, ಹೀಗಂತ ಹೈಕಮಾಂಡ್ ಗೆ ರಹಸ್ಯ ವರದಿ ಹೋಗಿದೆಯಂತೆ. ಇದೇ ಕಾರಣಕ್ಕೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರನ್ನ ಕ್ಯಾಬಿನೆಟ್ ಗೆ ಸೇರಿಸಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸೋಕೆ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗಿದೆ. ಈ ಮೂಲಕ ಲಿಂಗಾಯತರ ಮತಗಳನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ಸರ್ಕಸ್ ನಡೆದಿದೆಯಂತೆ. ಇದೇ ಕಾರಣಕ್ಕೆ ಸಿಎಂ ಗೆ ಟೆನ್ಷನ್ ಆಗಿದ್ದು, ದಾವೋಸ್ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿಯನ್ನ ಎದುರು ನೋಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ಬಸ್ ಸ್ಟ್ಯಾಂಡ್ ಬಳಿಯ ರಂಗಮಂದಿರವನ್ನ ಶಾಸಕರ ಕಚೇರಿಯಾಗಿ ಬದಲಾಯಿಸಲಾಗಿದೆ. ಇಂಥದ್ದೊಂದು ಆರೋಪ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ವಿರುದ್ಧ ಕೇಳಿಬಂದಿದೆ. ಶಿವಕುಮಾರ ಸ್ವಾಮೀಜಿ ಬಯಲು ರಂಗಮಂದಿರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯಾಗಿದೆ. ಬಯಲು ರಂಗಮಂದಿರ ಪಕ್ಕದಲ್ಲಿರೋ ಶಿಥಿಲ ಲೈಬ್ರರಿಯನ್ನ ಮೊದಲು ಮಹಡಿಗೆ ಶಿಫ್ಟ್ ಮಾಡಬೇಕೆಂದು ಬಿಬಿಎಂಪಿ ಸಿದ್ಧತೆ ನಡೆಸಿತ್ತು. ಆದರೆ ಅದೇ ಜಾಗವನ್ನ ಶಾಸಕರ ಕಚೇರಿಯಾಗಿ ಶಾಸಕ ಹ್ಯಾರಿಸ್ ಮಾರ್ಪಾಟು ಮಾಡಿಕೊಂಡಿದ್ದಾರಂತೆ. ಕಾನೂನು ಬಾಹಿರವಾಗಿ ನಾನು ಕಚೇರಿಯನ್ನ ನಿರ್ಮಿಸಿಲ್ಲ, ಅನಗತ್ಯ ವಿವಾದ ಮಾಡುತ್ತಿದ್ದಾರೆ ಅಂತ ಶಾಸಕ ಹ್ಯಾರಿಸ್ ಹೇಳಿದ್ದಾರೆ. ಅದ್ರ ಪಡೆಗೆ ಅದಿದೆ, ಅದ್ರ ಮೇಲೆ ಇರುವಂತ ಜಾಗವನ್ನು ನಾವು ಎಮ್ ಎಲ್ ಎ ಕಚೇರಿ ಮಾಡಿದ್ದೀವಿ, ಏನು ಸಮಸ್ಯೆ ಏನಿದೆ ಅದರಿಂದ ಅಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಬಿ ಬಿ ಎಂ ಪಿನೇ ಖರ್ಚು ಮಾಡಿ ನಮಗೆ ಆಫೀಸ್ ಮಾಡಿಕೊಡ್ಬೇಕಾಗಿರೋದು, ಎಮ್ ಎಲ್ ಎಗೇನು ಆಫೀಸ್ ಮಾಡಿಕೊಡ್ಬೇಕಾಗಿರೋದು ಬಿ ಬಿ ಎಂ ಪಿನೇ. ಅದ್ರ ನೋ ಇಶ್ಯೂ ಬಿದ್ದಾಗ ಇದರಲ್ಲಿ ಏನೂ ಇಲ್ಲ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮಾತನಾಡಿದ ಅವರು, ಬದಲಾವಣೆ ಅನಿವಾರ್ಯವಾಗಿತ್ತು, ಆದ್ದರಿಂದ ಬಿಜೆಪಿ ಸೇರ್ತಿದ್ದೇನೆ. ನನ್ನ ಸೇರ್ಪಡೆಗೆ ಒಬ್ಬರನ್ನ ಬಿಟ್ಟರೆ ಬಿಜೆಪಿಯಲ್ಲಿ ಯಾರಿಂದಲೂ ವಿರೋಧ ಇಲ್ಲ ಅಂತ ಪರೋಕ್ಷವಾಗಿ ಮೋಹನ್ ಲಿಂಬಿಕಾಯಿಗೆ ಟಾಂಗ್ ಕೊಟ್ಟರು. ಅಧಿಕಾರ ಏನೈತೆ, ಅಧಿಕಾರ ಎಲ್ಲ ಉಂಡಿನಿ, ಈಗ ಅಧಿಕಾರ ಎಮ್ ಎಲ್ ಸಿ ಆಗಿ ಹಾಕಿನಿ. ನಾನು ಯಾವುದೇ ಹೇಳಿದ್ನಲ್ಪ, ಹೇಳ್ದಂಗೆ ಪಕ್ಷೇತರ ನಿಂತರೂ ಹಾಕಿನಿ, ಯಾವ ಪಕ್ಷದಿಂದ ನಿಂತರೂ ಹಾಕಿನಿ ಹಾಕಿನಿ. ಅಧಿಕಾರದ ಏನು ಅಂಥದ್ದಿಲ್ಲ. ನಾ ಹೇಳ್ತೀನಿ, ಈಗ ಯಾವುದೋ ಒಂದು ಇದ್ರಾಗ ಕೆಲವು ಒತ್ತಡಗಳು, ಕೆಲವು ಬದಲಾವಣೆಗಳು, ಕೆಲವು ಸ್ನೇಹಿತರು, ಕೆಲವು ಆತ್ಮೀಯರು ಹಿಂಗೆಲ್ಲ ಏನೇನೋ ಬಂದಾಗ ಒಂದೊಂದ್ಸರಿ ನಾಲಿಗೆ ಹೋಗಿಬಿಡುತ್ತಂತಾರಲ್ಲ ಮಾತು. ಭಾಷಣ ಮಾಡುವ ವೇಳೆ ಮಾಜಿ ಸಚಿವ ಬಾಬುರಾವ್ ಚಿಂಚಸನೂರ್ ಎಡವಟ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ರನ್ನ ಕೆಪಿಸಿಸಿ ಅಧ್ಯಕ್ಷರು ಎಂದಿದ್ದಾರೆ. ಅಚ್ಚರಿ ಅಂದ್ರೆ ಕಟೀಲ್ ಸಮ್ಮುಖದಲ್ಲಿಯೇ ಚಿಂಚಸನೂರ್ ಈ ಎಡವಟ್ ಮಾಡಿಕೊಂಡ್ರು. ರಾಮನ ಸೌಜನ್ಯ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿಜೆಪಿ ಅಧ್ಯಕ್ಷರಾದಂತಹ ನಾನು ನಯನ ಕುಮಾರ ಮತ್ತು ರಾಜ್ಕುಮಾರ್ ಮತ್ತು ವೆಂಕಟ ರೆಡ್ಡಿ ಅವರು ಆಚರಿಸಿದ 50 ಲಕ್ಷ ಒಂದು ಬಿಬಿಎಂಪಿ ಕಸದ ಲಾರಿಗಳಿಗೆ ಸಾಲು ಸಾಲು ಬಲಿಯಾಗ್ತಾ ಇವೆ. ಇದರ ಮಧ್ಯೆ ಕಸ ಗುತ್ತಿಗೆದಾರರ ಸಂಘ ಸ್ಫೋಟಕ ಆರೋಪ ಮಾಡಿದೆ. ಕಸದ ಗುತ್ತಿಗೆದಾರನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಲಾರಿ ಸೀಸ್ ಮಾಡಿದ್ರೆ ಬಿಡಿಸಿಕೊಳ್ಳಲು ಲಂಚ ಕೊಡಬೇಕು. ಪೊಲೀಸರು ಲಕ್ಷ ಲಕ್ಷ ಹಣ ಪಡೀತಾರೆ. ಪೊಲೀಸರು ಮಾತ್ರವಲ್ಲ, ಬಿಬಿಎಂಪಿ ಅಧಿಕಾರಿಗಳು ಕಿರುಕುಳ ಕೊಡ್ತಾರಂತೆ. ಈ ಕಿರುಕುಳ ತಾಳಲಾರದೆ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಅಂತ ಕಸದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಆರೋಪ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ ಅವರಿಗೆ, ನೋಡಿ ಒಂದು ಗಾಡಿ ಆಕ್ಸಿಡೆಂಟ್ ಆದರೆ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಒಬ್ಬ ಕಾಂಟ್ರಾಕ್ಟರ್ಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಗೆ ಆಗ್ತಾ ಇದೆ? ಏನು ಪೊಲೀಸ್ ಸ್ಟೇಷನಲ್ಲಿ ನಮ್ಮನ್ನು ಹಂಗೆ ಬಿಟ್ಬಿಡ್ತಾರಾ? ಸ್ಕ್ವೀಸ್ ಮಾಡಾಕ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗಳನ್ನ. ಮತ್ತೆ ಲಂಚ ಇಲ್ಲದೆ ಇನ್ನೇನಿದೆ? ಒಂದು ಗಾಡಿ ಫಿಕ್ಸ್ ಆಯಿತು ಅಂದರೆ ಅವ್ರ ಮನೇಲಿ ಅವತ್ತೊಂದು ಬೋರಿ ಭೋಜನ ಆದಂಗೆ. ಪಿಎಸ್ಐ ಪರೀಕ್ಷೆ ಪ್ರಕರಣದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕಿಂಗ್ ಪಿನ್ ಆರ್ಡಿ ಪಾಟೀಲ್ ದಿವ್ಯಾ ಹಾಗರಗಿ ಜೊತೆಗೂಡಿ ಡೀಲ್ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಆರ್ಡಿ ಪಾಟೀಲ್ 5 ರನ್ನ, ದಿವ್ಯಾ 4 ಅಭ್ಯರ್ಥಿಗಳನ್ನ ಡೀಲ್ ಮಾಡಿಸಿದ್ರಂತೆ. ಕೆಲವರು 40 ಲಕ್ಷ ಕೊಟ್ರೆ ಇನ್ನು ಕೆಲವರು 80 ಲಕ್ಷದವರೆಗೂ ಕೊಟ್ಟಿದ್ರಂತೆ. ಆದರೆ ಆ 9 ಅಭ್ಯರ್ಥಿಗಳ ಹೆಸರನ್ನ ಆರ್ಡಿ ಪಾಟೀಲ್ ಬಾಯ್ಬಿಟ್ಟಿಲ್ಲ.
ಸಿಸೇರಿಯನ್ ಬಳಿಕ ಬಾಣಂತಿಯರ ಹೊಲಿಗೆ ಬಿಚ್ಚಿದ ಪ್ರಕರಣದ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ತನಿಖಾ ತಂಡ ಭೇಟಿ ನೀಡಿದೆ. ಎಸಿ ಬಲರಾಮ ಲಮಾಣಿ ನೇತೃತ್ವದ ತಂಡದಿಂದ ಪರಿಶೀಲನೆ ನಡೆದಿದ್ದು ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ಲಕ್ಕಣ್ಣಾರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಆಸ್ಪತ್ರೆಗೆ ಆಗಮಿಸಿ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ರು. ಬಾಣಂತಿಯರು ನಡಲಾಡ್ತಾ ಇದ್ದಾರೆ, ಅವರಿಗೇನಾದರೂ ಆದರೆ ಹೇಗೆ ಅಂತ ಕಾಂಗ್ರೆಸ್ ಮಹಿಳಾ ಮುಖಂಡರು ಪ್ರಶ್ನಿಸಿದ್ರು. ಆಗ ದೇವರು ನೋಡ್ಕೊಳ್ತಾನೆ ಎಂದು ನರ್ಸ್ ಹೇಳಿದ್ರಂತೆ. ನರ್ಸ್ ಹೇಳಿಕೆಯಿಂದ ಕೆರಳಿದ ಕಾಂಗ್ರೆಸ್ ನಾಯಕಿಯರು ದೇವರು ನೋಡ್ಕೊಳ್ಳೋದಾದ್ರೆ ನೀವ್ಯಾಕೆ ಇರಬೇಕು ಅಂತ ಕಿಡಿಕಾರಿದ್ರು. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರೇಖಾ ವಿನೋದ್ ಸ್ಪಂದನ ಅನ್ನೋರು ಅಶ್ಲೀಲ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ. ಆದ್ರಿಂದ ಮನನೊಂದು ಅನಂತರಾಜು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೇಖಾ ಸಹವಾಸಕ್ಕೆ ಬಿದ್ದು ಎಲ್ಲವನ್ನ ಕಳ್ಕೊಂಡಿದ್ದೇನೆ ಅಂತ ಅನಂತರಾಜು ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ ಅನಂತರಾಜು ಪತ್ನಿ ಡೆತ್ ನೋಟ್ ಸಮೇತ ಬ್ಯಾಡ್ರಳ್ಳಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಸಚಿವ ಎಂಟಿಬಿ ನಾಗರಾಜ್ ಮತ್ತೆ ನಿಂಬೆಹಣ್ಣು ಡಾನ್ಸ್ ಮಾಡಿದ್ದಾರೆ. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ನಡೆದ ಶ್ರೀರಾಮ ನವಮಿ ಪಲ್ಲಕ್ಕಿ ಉತ್ಸವದ ವೇಳೆ ಟಪಾಂಗುಚಿ ಸ್ಟೆಪ್ ಹಾಕಿದ್ದಾರೆ. ಎಂಟಿಬಿ ಡಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯಲ್ಲಿ ಸಚಿವ ಹಾಲಪ್ಪ ಆಚಾರ್ ಕುಣಿದು ಕೊಪ್ಪಳಿಸಿದ್ದಾರೆ. ಕೊಪ್ಪಳದ ರಾಜೂರು ಗ್ರಾಮದಲ್ಲಿ ನಡೆದ ತಾಲೂಕು ಮಟ್ಟದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಸಚಿವ ಹಾಲಪ್ಪ ಆಚಾರ್ ಕುಣಿದು ಕೊಪ್ಪಳಿಸಿದ್ದಾರೆ.